ನಿಮಗೆ ಮುಂದಿನ ಪ್ರಧಾನಿಯಾಗಿ ಯಾರಾಯ್ತಾ ನರೇಂದ್ರ ಮೋದಿ ಅವರೇ ಪ್ರಧಾನಿ ಗಾಂಧಿ ತಿಳುವಳಿಕೆ ಇಲ್ಲ ವಯಸ್ಸು ಆದಂತೆ ಅವ್ರಿಗೆ ನರೇಂದ್ರ ಮೋದಿ ವಯಸ್ಸು ಎಷ್ಟು ಇವ್ರಿಗೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ಅಷ್ಟೇ ಇವ್ರ ಮೇಲೆ ಭರವಸೆ ಇವರು ಇದಾರೆ ಹಿಂದ್ ಮುಸ್ಲಿಮ್ಸು ಅನ್ನೋದು ಜಾತಿ ಬೇಕಾದ ಇವ್ರು ಮಾಡ್ತಾ ಇದ್ದಾರೆ ಮೊನ್ನೆ ಹತ್ ಕೋಟಿ ಮುಸ್ಲಿಮ್ ಬಗ್ಗೆ

ಕೇಂದ್ರ ಬಜೆಟ್ ಕೂಡ ಘೋಷಣೆ ಆಯಿತು ಒಂದು ಮಂಡನೆ ಆಯಿತು ಮಧ್ಯಂತರ ಬಜೆಟ್ ಈ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವೆ ಕೇಂದ್ರದ ವಿತ್ತ ಸಚಿವೆ ಸತತ ಆರನೇ ಬಾರಿಗೆ ದಾಖಲೆಯ ಒಂದು ಬಜೆಟನ್ನು ಮಂಡನೆಯನ್ನು ಮಾಡಿದರು ಈ ನಿಟ್ಟಿನಲ್ಲಿ ಈಗ ಮುಂದೆ ಲೋಕಸಭಾ ಚುನಾವಣೆ ಈ ನಿಟ್ಟಿನಲ್ಲಿ ಚೆನ್ನಾಗಿ ಏನಂತಾರೆ ಅಂತ ಅವರನ್ನ ಕೇಳೋಣ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ನಿಮಗೆ ಮುಂದಿನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು ಅಂತ ನರೇಂದ್ರ ಮೋದಿ ಅವರೇ ಆಗಬೇಕು ಅಂತ ನಮಸ್ ಸರ್ ನರೇಂದ್ರ ಮೋದಿಯವರೇ ಯಾಕೆ ಸರ್ ಪ್ರಧಾನಿಯಾಗಿ ಅವರಿಂದ ತುಂಬ ತುಂಬ ಕೆಲಸಗಳೇ ನಮ್ಮ ಆಗ್ತಾ ಇದೆ ಓಕೆ ಆದ್ದರಿಂದ ಅವ್ರ ಮೇಲೆ ನಾವು ಇಷ್ಟಪಡ್ತಾ ಇದ್ದೀವಿ ಓಕೆ ಈಗ ನರೇಂದ್ರ ಮೋದಿಯವರನ್ನು ಹೊರತುಪಡಿಸಿದರೆ ಐ ಎನ್ ಡಿ ಎನ್ನುವ ಮೈತ್ರಿಕೂಟವನ್ನು ಏನು ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಕೇಳಿ ಬರುತ್ತಾ ಇರುವಂಥ ಹೆಸರು ಪ್ರಧಾನಿ ಅಭ್ಯರ್ಥಿಗೆ ರಾಹುಲ್ ಗಾಂಧಿ ಅವ್ರದ್ದು ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಹೇಳೋದಾದರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಸರ್ ಈ ವಯಸ್ಸಾಗಿಲ್ಲ ಆಗಿಲ್ಲ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಇವ್ರಿಗಾಗಿರೋ ಅಲ್ಲಿ ಅರ್ಧನೂ ಅವ್ರಿಗೆ ಇಲ್ಲ ಹುಡುಗ ಆದ್ರಿಂದ ಅವ್ರಿಗೆ ಕೊಡಕ್ಕೆ ಇಷ್ಟ ಇಲ್ಲ ರೈಟ್ ಸರ್ ಈಗ ರಾಹುಲ್ ಗಾಂಧಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಥವಾ ಅವ್ರಿಗೆ ಈ ರಾಜಕಾರಣದಲ್ಲಿ ಅಷ್ಟೊಂದು ಪ್ರಬುದ್ಧತೆ ಇಲ್ಲ ಅನ್ನೋದೊಂದು ಕಡೆ ಮಾತಾದರೆ ಅವರು ಒಂದು ರಾಜಕೀಯ ಕುಟುಂಬದಲ್ಲೇ ಹುಟ್ಟಿ ಬೆಳೆದಂಥವ್ರು ಅಪ್ಪ ಅಮ್ಮ ಇರ್ಬೋದು ಅಜ್ಜಿ ಇರ್ಬೋದು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ರಾಜಕೀಯ ಕುಟುಂಬದಲ್ಲಿ ಬಂದಂಥವ್ರು ಸೊ ಅವರಿಗೆ ಆ ದೇಶವನ್ನು ನಡೆಸುವಂಥ ಕೆಪ್ಯಾಸಿಟಿ ಇದೆ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಇಲ್ಲ ಸರ್ ಆ ಕೆಪ್ಯಾಸಿಟಿ ಇಲ್ಲ ವಯಸ್ಸು ಆದಂತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬೆಳೆಯುತ್ತೆ ನರೇಂದ್ರ ಮೋದಿ ವಯಸ್ಸು ಎಷ್ಟು ಇವ್ರ ವಯಸ್ಸು ಎಷ್ಟು ರೈಟ್ ಆದ್ದರಿಂದ ಹುಡುಗ ಹುಡುಗನೇ ದೊಡ್ಡವ್ರು ದೊಡ್ಡವ್ರೆ ಹಾಗಿದ್ರೆ ಒಂದು ಅವಕಾಶ ಬೇಡ ಅಂತೀರ ಅವರಿಗೆ ಈಗ ಸದ್ಯಕ್ಕಂತೂ ಬೇಡ 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 ಓಕೆ ಈಗ ರಾಹುಲ್ ನರೇಂದ್ರ ಮೋದಿ ಅವರು ಮುಂದುವರಿಲಿ ಅಂತ ಹೇಳಿದ್ರಿ ಸೊ ನಿನ್ನೆ ಆಯ್ತು ನೋಡಿದ್ರೆ ಒಂಬತ್ತು ಜೀರೋ ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ನಿನ್ನೆ ಮಂಡನೆ ಆಗಿದ್ದು ಇದರಲ್ಲಿ ಕೆಲವೊಂದು ಹೈಲೈಟ್ಸ್ ನೋಡಕ್ ಹೋದ್ರೆ ಒಂದು ಪಾಯಿಂಟ್ ಎಂಟು ಕೋಟಿ ಜನರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಹಣವನ್ನ ನೀಡಲಾಗಿದೆ ಒಳ್ಳೆ ಕೆಲಸ ಅದು ರೈತರಿಗೆ ಒಳ್ಳೆ ಕೆಲಸ ಅದು ಹಾಗೆ ಮೂವತ್ತ್ ಕೋಟಿ ಜನರಿಗೆ ಪಿ ಎಂ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಮತ್ತೆ ರಿಕವರಿ ಆಗುತ್ತಾ ಹೌದು ಪರವಾಗಿಲ್ಲ ಅದು ಒಳ್ಳೆ ಹಾಗೆ ಮುನ್ನೂರ ತೊಂಬತ್ತು ವಿಶ್ವವಿದ್ಯಾಲಯಗಳ ಒಂದು ಆರಂಭ ಆಗ್ತಾ ಇದೆ ಕೇಂದ್ರ ತುಂಬಾ ಒಳ್ಳೆ ಕೆಲಸ ಅದು ಹಾಗೇನೆ ಕೇಂದ್ರ ಸರ್ಕಾರದಿಂದ ಸ್ಕಿಲ್ ಇಂಡಿಯಾ ಯೋಜನೆಯಡಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವಕರಿಗೆ ತರಬೇತಿ ಅದು ಪರವಾಗಿಲ್ಲ ಒಳ್ಳೆ ಕೆಲಸ ಈ ರೀತಿಯಾಗಿ ಕೆಲವೊಂದಷ್ಟು ಇದೆ ಈ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಸಾಲದ್ದು ಅಂತಂದ್ರೆ ಹಿಂದೆ ಏನು ಟ್ಯಾಕ್ಸ್ ಇರಲಿಲ್ಲ ಸೊ ಆ ಮಿತಿಯನ್ನ ಏಳು ಲಕ್ಷದವರೆಗೆ ಏರಿಸಲಾಗಿದೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಒಳ್ಳೆ ಮೀನುಗಾರರ ಇದು ವಿಚಾರ ನೋಡಕ್ ಹೋದ್ರೆ ಎಪ್ಪತ್ತೈದು ಸಾವಿರ ಅಂದ್ರೆ ಒಂದು ಜಾಬ್ ಅಪರ್ಚುನಿಟೀಸ್ ಅನ್ನ ಕೂಡ ಫೈನ್ ಸರ್ ಈ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ನಿಮ್ ಹಾಗಾದ್ರೆ ಈಗ ಇದೊಂದು ಬಜೆಟ್ ಅನ್ನ ನೋಡಿಲ್ಲ ನೋಡಿದ್ರೆ ಅದ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನೊಂದಷ್ಟಿದೆ ಫೈನ್ ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಆ ಹಿಂದಿನ ಕೇಳಿ ಬರ್ತಾ ಇರುವಂತ ಮಾತು ಭಾರತಕ್ಕೆ ಭಾರತದಲ್ಲಿ ಪ್ರತ್ಯೇಕವಾಗಿ ದಕ್ಷಿಣ ಭಾರತಕ್ಕೆ ಕೇಂದ್ರ ಸರ್ಕಾರದಿಂದ ತಕ್ಕ ಮಟ್ಟಗಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅಂತ ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ನಿನ್ನೆ ಈ ಬಜೆಟ್ ಮಂಡನೆ ಆದ್ಮೇಲೆ ಬೆಂಗಳೂರು ಗ್ರಾಮಾಂತರ ಸಂಸದರು ಏನಿದ್ದಾರೆ ಲೋಕಸಭೆ ಸಂಸದರು ಡಿ ಕೆ ಸುರೇಶ್ ಅವರು ದಕ್ಷಿಣ ಭಾರತ ಮತ್ತು ಬ ಉತ್ತರ ಭಾರತ ಡಿವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ ಏನು ಹೇಳ್ತೀರಾ ಯಾಕೆ ಸರ್ ಡಿವೈಡ್ ಮಾಡಬೇಕು ಅದೇ ಈಗ ಅದನ್ನು ವಿಭಾಗ ಮಾಡಬೇಕು ಅಂತಂದರೆ ಭಾರತವನ್ನು ದಕ್ಷಿಣ ಭಾರತ ದಕ್ಷಿಣ ಉತ್ತರ ಭಾರತ ಅಂತ ಮಾಡಬೇಕು ಅಂತ ಹೇಳಿ ದೇಶ ದೇಶ ಅಡಿಯೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಓಕೆ ಹೌದು ಬೇಡ ಅಂತೀರಾ ಮತ್ತು ಯಾಕೆ ಸರ್ ಮಾಡಬೇಕು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಮಾಡೋ ಮೂಮೆಂಟ್ ಇದೆ ಈ ದೇಶ ಒಡಿಯೋ ಕೆಲಸ ಅವ್ರು ಯಾಕೆ ಮಾಡಬೇಕು ರೈಟ್ ಅಂದ್ರೆ ಅವರು ಹೇಳ್ತಾ ಇರೋದು ದಕ್ಷಿಣ ಅಂದ್ರೆ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ತಾ ಇಲ್ಲ ನಿಟ್ಟಿನಲ್ಲಿ ದಕ್ಷಿಣ ಭಾರತವನ್ನು ಸಪ್ರೇಟ್ ಮಾಡಿ ಮುಂದೆ ಮುಂದೆ ಸರ್ ಅದೇ ನಮ್ಮ ಪ್ರಶ್ನೆ ಅನ್ನೋದಲ್ಲರೋದನ್ನು ಇಷ್ಟು ವರ್ಷದಿಂದನೂ ಕೂಡ ಕೇಂದ್ರ ಸರ್ಕಾರದಿಂದ ಈ ತರ ಆಗ್ತಾ ಇದೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಈಗ ನರೇಂದ್ರ ಮೋದಿ ಅವರಿಂದ ದಕ್ಷಿಣ ಭಾರತಕ್ಕೆ ಇನ್ಕ್ಲೂಡಿಂಗ್ ಕರ್ನಾಟಕವನ್ನು ಸೇರಿಸಿ ಒಂದು ನ್ಯಾಯ ಸಿಗುವ ಸಾಧ್ಯತೆ ಇದೆ ಅಂತೀರಾ ಇದೆ ಸರ್ ಖಂಡಿತ ಇದೆ ಮಾಡ್ತಾರೆ ಅವರು ಆ ಭರವಸೆ ಇದೆ ನಮಗೆ ಭರವಸೆ ಭರವಸೆ ಇದೆ ಇನ್ನು ಇವ್ರು ಮಾಡುವ ಭರವಸೆ ಇಲ್ಲ ಸುಮ್ಮನೆ ಒಟ್ಟಿಗಾಗಿ ಇವರು ಏನೇನು ಮಾಡ್ತಾ ಇದಾರೆ ಅಷ್ಟೇ ಇವ್ರ ಮೇಲೆ ಭರವಸೆ ಇಲ್ಲ ಅವ್ರ ಮುಂದೆ ಮಾಡಲೇ ಮಾಡ್ತಾರೆ ಅವರು ಸರಿ ಈಗ ನರೇಂದ್ರ ಅವರು ಪ್ರಧಾನಿಯಾಗಿ ಮುಂದುವರಿಲಿ ಅಂದ್ರಿ ನರೇಂದ್ರ ಮೋದಿಯವರ ಸರ್ಕಾರಕ್ಕಿರುವಂಥ ಒಂದು ಪ್ರಮುಖ ಕಪ್ಪು ಚುಕ್ಕೆ ಅಂತಂದರೆ ಇದೊಂದು ಜಾತಿವಾದಿ ಸರ್ಕಾರ ಕೋಮುವಾದಿ ಸರ್ಕಾರ ಅಂತ ಯಾವ್ದು ಅಂತೀರಾ ಕೇಂದ್ರ ಸರ್ಕಾರ ಏನಂತ ಕೋಮುವಾದಿ ಏನಿದೆ ಇನ್ನು ಇವ್ರು ಕೋಮುವಾದಿ ಮಾಡ್ತಾ ಇದಾರೆ ಏನು ಮಾಡ್ತಾ ಇದ್ದಾರೆ ಹಿಂದುತ್ವ ಹಿಂದುತ್ವ ಅಂತ ಇವರು ಹೋಗ್ತಾ ಇದ್ದಾರೆ ಹಿಂದುತ್ವ ಮುಸ್ಲಿಮ್ಸು ಅನ್ನೋದು ಜಾತಿ ಭೇದ ಇವ್ರು ಮಾಡ್ತಾ ಇದಾರೆ ಇವಾಗ ಸದ್ಯಕ್ಕೆ ಅವರೇನು ಅಂತ ಕಾಣ್ತಾ ಇಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅವ್ರ ಜಾತಿ ಭೇದ ಇವಾಗ ಇವರೆಲ್ಲ ಸ್ಟಾರ್ಟ್ ಆಗಿದೆ ಹಾಂ ಮೊನ್ನೆ ಹತ್ತು ಸಾವಿರ ಕೋಟಿ ಮುಸ್ಲಿಮ್ ಬಗ್ಗೆ ಮೀಸಲು ಇಟ್ರು ಬೇರೆ ಅವ್ರಿಗೆ ಯಾಕೆ ಯಾಕೆ ಇಡ್ಲಿಲ್ಲ ಇವರು ಓಕೆ ಹಾಂ ಈಗ ದಕ್ಷಿಣ ಭಾರತ ಉತ್ತರ ಭಾರತ ಈ ಥರದ ಕೆಲವೊಂದು ಚರ್ಚೆಗಳಾದರೂ ಕೂಡ ಈಗ ಭಾರತ ಇದರಿಂದ ಕೇಂದ್ರ ಸರ್ಕಾರದಲ್ಲಿ ಒಂದು ಇರುವಂತಹ ಒಂದು ಪ್ರಮುಖ ಅಂತಂದ್ರೆ ಒಂದು ಮೇನ್ ಪಾಯಿಂಟ್ ಅಂತಂದ್ರೆ ನರೇಂದ್ರ ಮೋದಿಯವರನ್ನು ಬಿಟ್ಟು ಬೇರೆ ನಾಯಕರು ಇಲ್ವಾ ಅಂತ ನಾವು ದಕ್ಷಿಣ ಭಾರತದಿಂದ ಯಾರಾದರೂ ಒಬ್ಬ ಪ್ರಧಾನಿ ಆಗಲಿ ಅನ್ನೋದೊಂದು ಕಡೆ ಆದರೆ ಅಲ್ಲಿ ಯಾವ ಮಾತು ಇಲ್ಲ ಡೈರೆಕ್ಟ್ ಆಗಿ ನರೇಂದ್ರ ಮೋದಿಯವರು ಪ್ರಧಾನಿ ಅಂತ ಪ್ರಧಾನಿ ಅಂತ ಕೇಳ್ಬರ್ತಾ ಇರೋದು ಸೊ ಅವ್ರಿಗಿಂತ ದೊಡ್ಡೋರು ಇನ್ಯಾರು ಇದಾರೆ ಯಾರು ಇಲ್ಲ ಓಕೆ ಅವರು ಇದ್ದರೆ ಅದು ಅವ್ರಿಗೇನು ಹುಷಾರಿಲ್ಲ ಅನ್ಕೊಳ್ಳಿ ಈ ಇವರಲ್ಲಿ ಇವಾಗ ನೋಡೋಕ್ಕೋದ್ರೆ ನರೇಂದ್ರ ಮೋದಿಗಿಂತ ವಯಸ್ಸಾಗಿರ್ತಕ್ಕಂಥವ್ರು ಇನ್ಯಾರೂ ಇಲ್ಲ ಅದು ಅದರಲ್ಲಿ ಒಂದೊಂದು ಎರಡು ಟೂ ಟರ್ಮು ಹತ್ತು ವರ್ಷದಿಂದ ಅನುಭವ ಎಕ್ಸ್ಪೀರಿಯನ್ಸ್ ಇದೆ ಇದೆ ಹತ್ತು ವರ್ಷದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಬಿಟ್ಟುಕೊಟ್ಟಂಥ ಕಾಶ್ಮೀರು ಅವೆಲ್ಲನೂ ಮತ್ತೆ ತೆಗೆದುಕೊಂಡ್ರು ಹೊರ ದೇಶಗಳಲ್ಲಿ ಒಳ್ಳೆ ನೇಮ್ ಇದೆ ಆದ್ದರಿಂದ ಇವರೇ ಮತ್ತು ನರೇಂದ್ರ ಮೋದಿಯವರು ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಅಟೆಂಡ್ ಮಾಡಲ್ಲ ಅದೊಂದೇ ತಪ್ಪು ಅವ್ರದ್ದು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕಿತ್ತು ಅದೊಂದು ತಪ್ಪು ಅವ್ರದ್ದು ಓಕೆ ಹಾಗೆಯೇ ಬೆಲೆ ಏರಿಕೆ ಆಗ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅನ್ನೋಕ್ಕಿಂತ ಎಲ್ಲನೂ ಹಂಗೆ ಇದೆ ಸರ್ ಇವಾಗ ಯಾವುದು ಇವಾಗ ಕಾಂಗ್ರೆಸ್ ಬಂದು ಅದಕ್ಕಿಂತ ಇನ್ನೂ ಜಾಸ್ತಿನೇ ಮಾಡಿದ್ರು ಅಲ್ವಾ ಬಿ ಜೆ ಪಿಗಿಂತ ಮುಂಚೆ ಏನು ರೇಟ್ ಇತ್ತು ಈ ಉಚಿತ ಘೋಷಣೆ ಏನೇನು ಮಾಡಿದ್ರು ಆರು ಅವು ಸ್ಟಾರ್ಟ್ ಮಾಡಿದ್ರು ಕೊಡೋಕ್ಕೆ ಎಲ್ಲ ಬೆಳೆಗಳು ರೈಸ್ ಆಯಿತು ಇನ್ನು ಅವ್ರಿಗಿಂತ ಇವರೇನು ಕಡಿಮೆ ಮಾಡಿದ್ದಾರೆ ಓಕೆ ಈಗ ಪ್ರಸ್ತುತ ಈ ಒಂದು ಲೋಕಸಭೆ ವಿಚಾರಕ್ಕೆ ಬರೋದಾದರೆ ಬೆಂಗಳೂರು ಉತ್ತರ ಇಲ್ಲಿ ಡಿ ವಿ ಸದಾನಂದ ಗೌಡರು ಇದ್ದಾರೆ ಅವರೇ ಮುಂದುವರಿಬೇಕಾ ಅವರು ಇನ್ನೊಂದು ಇನ್ನೊಮ್ಮೆ ಎಲೆಕ್ಷನ್ ಏನಾದ್ರು ಪೇಸ್ ಮಾಡಿದ್ರೆ ಅಥವಾ ಈಗಾಗಲೇ ಇರೋ ಬ್ಯಾಟ್ರಾಯನ್ಪುರದ ಶಾಸಕರು ಕೃಷ್ಣ ಬೈರೇಗೌಡರು ಆಗ್ಬೇಕಾ ಇವರಿ ಕೃಷ್ಣ ಸಂಸದರಾಗಬೇಕು ಈಗ ನೀವು ನೋಡಿರೋ ತರ ತರ ಏನು ಈಗಿನ ಸಂಸದರು ಏನಿದ್ದಾರೆ ಅವರ ಕಾರ್ಯ ಸದಾನಂದ ಗೌಡರ ಕಾರ್ಯ ಬಗ್ಗೆ ಏನಾದ್ರು ಹೇಳೋದಾದ್ರೆ ಎಸ್ ವೀಕ್ಷಕರೇ ಇದಾಗಿತ್ತು ಲೋಕಸಭೆ ಚುನಾವಣೆ ಬಗ್ಗೆ ಹಾಗೆಯೇ ಮುಂದಿನ ಪ್ರಧಾನಿ ಯಾರು ಅನ್ನೋದ್ರ ಬಗ್ಗೆ ಜನರ ಬಗ್ಗೆ ಅಂತ ಜನರ ಜೊತೆ ಅಂತಂದರೆ ಮತದಾರರ ಜೊತೆ ಮಾತು ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್ ಕರ್ನಾಟಕ ಟಿ ವಿ ಬೆಂಗಳೂರು